ಶಿರಸಿಯಲ್ಲಿ ಮಹಾಶಿವರಾತ್ರಿ ಆಚರಣೆ ಜೋರಾಗಿತ್ತು. ಭಕ್ತಾದಿಗಳು ಶಿವನ ಸಾನ್ನಿಧ್ಯಕ್ಕೆ ಆಗಮಿಸಿ ಭಕ್ತಿಯಿಂದ ಪರಶಿವನನ್ನ ಪೂಜಿಸಿ ಹಾಲು ತುಪ್ಪಗಳಿಂದ ಅಭಿಷೇಕ ಮಾಡಿದರು. ಶಿವರಾತ್ರಿಯಂದು ಶಿರಸಿಯ ತಾಲೂಕಿನೆಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಭಕ್ತಾದಿಗಳು ಶಿವನ ಸಾನ್ನಿಧ್ಯಕ್ಕೆ ಆಗಮಿಸಿ ಭಕ್ತಿ ಪರವಶದಲ್ಲಿ ಮಿಂದು ಭಗವಂತನ ಆರಾಧನೆ ಮಾಡಿದರು. ತಾಲೂಕಿನ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಾದ ಸಹಸ್ರಲಿಂಗ, ಬನವಾಸಿ, ದೇವರಹೊಳೆ, ಗುಡ್ನಾಪುರ, ಯಾಣ ಸೇರಿದಂತೆ ಇನ್ನುಳಿದ ಶಿವನ ದೇವಾಲಯಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ದರ್ಶನ ಪಡೆದರು. ಇಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜನ ಹೆಚ್ಚಿಗೆ ಇದ್ದಂಗೆ ಕಾಣ್ತು. ಹಂಗಾಗಿ ಇಲ್ಲಿ ಏನಪ್ಪ ಕೇಳಿದ್ರೆ ವರ್ಷ ಒಂದು 50 ಜನ ಹೆಂಗ ಭಟ್ರು ಕುತ್ಕೊಂಡು ಇಲ್ಲಿ ಬಂದವಕ್ಕೆಲ್ಲರಿಗೂ ಪೂಜೆ ಮಾಡ್ಕೊಳ್ಸುತ್ತೆ. ಹೆಂಗ ಯಾಕಂದ್ರೆ ಇಲ್ಲಿ ಏನಪ್ಪ ಕಡೆ ರುದ್ರಾಭಿಷೇಕ, ಗಣಪತಿ ಉಪನಿಷತ್ ಪಾರಾಯಣ, ಇಲ್ಲಿ ಗಣಪತಿ ಇದ್ದು ಗಣಪತಿಗೂ ಪೂಜೆ ನಡೀತು. ಇದೆಲ್ಲ ಹೆಂಗ ಎಲ್ಲರೂ ಸೇರಿ ಚಂದ್ರೀತಿಲಿ ಶಿವರಾತ್ರಿ ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಡೀತಾ ಇತ್ತು. ಇಲ್ಲಿ ಸ್ವಲ್ಪ ಹೆಚ್ಚಿಗೊಮ್ಮೆ ಒಂದು 5-6 ಜಿಲ್ಲೆವು ಪ್ರತಿ ವರ್ಷವೂ ಪ್ರವಾಸಕ್ಕೆ ಹೇಳುವ ಗೊತ್ತಾ ಶಿವರಾತ್ರಿ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾ ಬಸ್ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಇಲ್ಲಿ ಆಗ್ತಾ ಇದ್ದಕ್ಕೆ ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿ ಬಂದ ಪೂಜಾ ಕೈಂಕರ್ಯಗಳು ಭಕ್ತರ ಎದುರಲ್ಲಿ ಸಾಂಗವಾಗಿ ನೆರವೇರಿತು. ಹೊಳೆಯಲ್ಲಿಯೇ ಸಹಸ್ರ ಲಿಂಗವನ್ನ ಹೊಂದಿದ ಕ್ಷೇತ್ರದಲ್ಲಿ ಶಿವನಿಗೆ ಭಕ್ತರು ಹಾಲು ತುಪ್ಪಗಳಿಂದ ಅಭಿಷೇಕ ಮಾಡಿದರು. ಫ್ಯಾಮಿಲಿ ಎಲ್ಲ ಬಂದು ಸಹಸ್ರಲಿಂಗಕ್ಕೆ ಬಂದು ಶಿವರಾತ್ರಿ ಹಬ್ಬನ ಆಚರಿಸ್ತೇವೆ. ತುಂಬಾನೇ ಜನ ಸೇರ್ತೀವಿ, ತುಂಬಾನೇ ಜನ ಇವನ್ನ ನೋಡ್ತಿರ್ಬೋದು. ಎಲ್ಲ ಬಂದು ಶ್ರದ್ಧೆಯಿಂದ ಮಡಿಯಿಂದ ಪೂಜೆಯನ್ನು ಮಾಡ್ತಿದ್ದಾರೆ. ನಾವು ಕೂಡ ಪ್ರತಿ ವರ್ಷ ಬರ್ತೀವಿ, ತುಂಬಾನೇ ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡಿ ನಾವು ಕೂಡ ಪೂಜೆ ಮಾಡ್ತೀವಿ. ತುಂಬಾನೇ ಫೇಮಸ್ ಜಾಗ ಇದು, ತುಂಬಾನೇ ಜನ ಸೇರಿದ್ದಾರೆ. ನೀವು ಕೂಡ ಬನ್ನಿ, ನೆಕ್ಸ್ಟ್ ಇಯರಿಂದ ಇನ್ನು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಲಿ. ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಕೂಡ, ನೀವು ಬಂದು ನೋಡಿ ಒಂದ್ಸಲ ಬೇಕಿದ್ದೀರಿ. ವ್ಯವಸ್ಥೆ ಚೆನ್ನಾಗಿದೆ, ಇನ್ನು ಸ್ವಲ್ಪ ಸುಧಾರಿಸ್ಬೇಕು, ಯಾಕಂದ್ರೆ ಹೋಗೋರಿಗೆ ಬರೋರಿಗೆ ತುಂಬ ಕಂಜೆಸ್ಟೆಡ್ ಆಗಿದೆ. ಇನ್ನು ಸ್ವಲ್ಪ ಇಂಪ್ರೂವ್ ಆದರೆ ಚೆನ್ನಾಗಿರ್ತಿತ್ತು. ತುಂಬ ಜನ ಬರ್ತಿದ್ದಾರೆ, ಸೊ ಇನ್ನು ಸ್ವಲ್ಪ ವ್ಯವಸ್ಥೆ ಬೇಕು ಅನ್ಸುತ್ತೆ. ಪುಣ್ಯಕ್ಷೇತ್ರ ಯಾಣದಲ್ಲಿ ಭಕ್ತರ ಹೊಳೆಗೆ ಹರಿದಿತ್ತು. ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುತ್ತಾ ಭಕ್ತಾದಿಗಳು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿದರು. ಶಿವರಾತ್ರಿಯಂದು ಉಪವಾಸ ಮಾಡಿ ದೇವರಿಗೆ ಪ್ರಿಯವಾದ ಬಿಲ್ವ ಪತ್ರಗಳನ್ನ ಸಮರ್ಪಿಸಿದರು. ನೂರಾರು ಪಾಲಕರು ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ಹೊಳೆಯಲ್ಲಿ ನೀರೆರಚುತ್ತಾ ಆಟವಾಡುತ್ತಿರುವ ದೃಶ್ಯಗಳು ಕಂಡುಬಂತು. ವಿಸ್ಮಯ ನ್ಯೂಸ್, ಶಿರಸಿ.